ಇದೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ಶಕ್ತಿ ಪ್ರದರ್ಶನವಾಗ್ತಾ ಇದೆ. ಪ್ರಚಾರ ಭಾಷಣವನ್ನ ನಡೆಸಲಿದ್ದಾರೆ ಪ್ರಧಾನಿ ಮೋದಿ. ಈಗಾಗಲೇ ಮಾತನಾಡ್ತಾ ಇದ್ದಾರೆ. ಪ್ರಧಾನಿಯಾದ ಬಳಿಕ ಮೊದಲ ಬಾರಿಗೆ ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ದಾರೆ. ಸಹಜವಾಗಿ ಅಯೋಧ್ಯೆ ಅಂದ ತಕ್ಷಣ ರಾಮ ಜನ್ಮಭೂಮಿ ಸಾಕಷ್ಟು ವಿಚಾರಗಳಿಂದ ಕುತೂಹಲಕ್ಕೆ ಕಾರಣವಾಗಿದೆ ಈ ಒಂದು ಭಾಷಣ. ಅಯೋಧ್ಯೆಯಲ್ಲಿ ನಮೋ ಶಕ್ತಿ ಪ್ರದರ್ಶನ ಶುರುವಾಗಿದೆ. ಯಾವೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಲಿದ್ದಾರೆ, ಯಾವ ವಿಚಾರಗಳ ಬಗ್ಗೆ ಅಯೋಧ್ಯೆಯಲ್ಲಿ ಭರವಸೆಗಳನ್ನು ಕೊಡಲಿದ್ದಾರೆ, ಎಲ್ಲರೂ ಕೂಡ ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಅದರಲ್ಲೂ ಅಯೋಧ್ಯೆ ವಿಚಾರಕ್ಕೆ ಬಂದರೆ ಅಯೋಧ್ಯೆಯನ್ನು ಬಹಳ ರಾಜಕೀಯವಾಗಿ ಎಲ್ಲ ಪಕ್ಷದ ನಾಯಕರು ಬಳಕೆ ಮಾಡಿಕೊಂಡಿದ್ದಾರೆ ಇಲ್ಲಿವರೆಗೂ ಅನ್ನುವಂಥ ಒಂದು ಮಾತು. ಹಾಗಾಗಿ ಪ್ರಧಾನಿ ಮೋದಿ ಇವತ್ತು ಯಾವ ವಿಚಾರವನ್ನು ಜನರ ಮುಂದಿಡ್ತಾರೆ, ಅಯೋಧ್ಯೆ ಜನರ ಮುಂದಿಡ್ತಾರೆ, ಹಾಗೆ ಅಯೋಧ್ಯೆ ಬಗ್ಗೆ ಯಾವ ವಿಚಾರಗಳು ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಬಿಪಿ ಬಡ್ ಜಾತಾ ಹೈ ಜಿ ಔರ್ ಫಿರ್ ಚಿಲ್ಲಾಯೆಂಗೆ ಕಿ ಮೋದಿ ಕಾ ಡಾಕ್ಟರ್ ನಹೀ ಆಯಾ. ಅಭಿ ಹಾಲ್ ಹಿ ಮೇ ಹಮಾರಿ ಸರ್ಕಾರ ಪಿಎಂ ಶ್ರಮ ಯೋಗಿ ಮಾನಧನ್ ಯೋಜನಾ ಲಾಯಿ ಹೈ. ಇಸ್ಸೆ ಶ್ರಮಿಕ ಸಾಥಿಯೋ ಕೋ 60 ವರ್ಷ ಕಿ ಆಯು ಕೆ ಬಾದ್ 3000 ರೂಪಾಯಿ ತಕ್ ಕಿ ಪೆನ್ಷನ್ ಹರ್ ಮಹಿನೆ ಸುನಿಶ್ಚಿತ ಕಿ ಹೋಗಿ. ಇಸಿ ತರ ಹಮನೆ ಉನ್ನೇ ಸಿರ್ಫ 1 ರೂಪಾಯಿ ಮಹಿನಾ ಉಸ್ಮೇ 2 ಲಾಖ ರೂಪಾಯಿ ವಿಮಾ ಔರ್ ದೂಸರಿ ಯೋಜನಾ ಹೈ 1 ದಿನ ಮೇ 90 ಪೈಸಾ ಇತನೆ ಛೋಟೆ ಸೇ ಪ್ರೀಮಿಯಂ ದೂಸರಿ ಯೋಜನಾ 2 ಲಾಖ ಕಿ ಯಾನೆ ಅಗರ್ ದೋನೋ ಯೋಜನಾ ಲೇತಾ ಹೈ ತೋ 4 ಲಾಖ ರೂಪಾಯಿ 2-2 ಲಾಖ ರೂಪಾಯಿ 4 ಲಾಖ ರೂಪಾಯಿ ಮಿಲ್ಲೆ ಕಾ ಪ್ರಾವಧಾನ ಕಿಯಾ ಹೈ. ಮುಷ್ಕಿಲ್ ಸಮಯ ಮೇ ಇನ್ ಬೀಮಾ ಯೋಜನಾವೋ ಕೆ ಮಾಧ್ಯಮ ಸೇ ಅಬ್ ತಕ್ ಈ ಯೋಜನಾ ಶುರು ಕಿಯೆ 1.5-2 ಸಾಲ ಹುವಾ ಅಬ್ ತಕ್ 3500 ಕರೋಡ್ ರೂಪಾಯಿ ಉಸ್ಕಿ ಕ್ಲೇಮ್ ರಾಶಿ ಇನ್ ಗರೀಬೋ ಕೆ ಘರ್ ಮೇ ಪಹುಂಚ ಚುಕಿ ಹೈ. ಸಾಥಿಯೋ ಹಮಾರೆ ಗರೀಬ ಶ್ರಮಿಕ ಭಾಯಿ ಬಹನೋ ಕೋ ಇಲಾಜ್ ಮೇ ಪೈಸೆ ಖರ್ಚ ನ ಕರ್ನೆ ಪಡೆ ಇಸ್ಕೆ ಲಿಯೆ ಆಯುಷ್ಮಾನ್ ಭಾರತ್ ಯೋಜನಾ ಭೀ ಹಮ್ ಚಲಾ ರಹೆ ಹೈ. ಇಸ್ ಯೋಜನಾ ಕೆ ತಹತ್ ಉನ್ಹೇ ಹರ್ ಸಾಲ 5 ಲಾಖ ರೂಪಾಯಿ ತಕ್ಕ ಮುಕ್ತ ಇಲಾಜ ಮಿಲ್ನಾ ತಯ ಹೈ. ಭಾಯಿಯೋ ಬಹನೋ ಕೋಯಿ ಇನ್ಸಾನ್ ಮೆಹನತ್ ಕರ್ಕೆ ಗರೀಬಿ ಸೇ ಬಾಹರ್ ಆ ರಹಾ ಹೈ, ನಿಯೋ ಮಿಡಲ್ ಕ್ಲಾಸ್ ಮೇ ಜಾ ರಹಾ ಹೈ, ಲೇಕಿನ್ ಅಗರ್ ಘರ್ ಮೇ ಏಕ್ ಬಿಮಾರಿ ಆ ಜಾಯೆ ನಾ ತೋ ಫಿರ್ ಸೇ ವೋ ಗರೀಬ್ ಬನ್ ಜಾತಾ ಹೈ, ಕರ್ಜದಾರ್ ಬನ್ ಜಾತಾ ಹೈ. ಮೇನೆ ಹರ್ ಗರೀಬ್ ಕೆ ದರ್ದ್ ಕೋ ಸಮಝಾ ಹೈ, ಉಸ್ಕೆ ದರ್ದ ಕೋ ಸುನಾ ಹೈ, ಉಸ್ಕಿ ಬಿಮಾರಿ ಕೋ ಸಮಝಾ ಹೈ, ಉಸ್ಕಿ ಜಿಂದಗಿ ಕೋ ಜಾನಾ ಹೈ. ಔರ್ ಇಸ್ಲಿಯೇ ಮೇರೆ ಭಾಯಿಯೋ ಬಹನೋ ಮೇ ಆಯುಷ್ಮಾನ್ ಭಾರತ್ ಯೋಜನಾ. ಅಯೋಧ್ಯೆಯಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್. ಸ್ವಾತಿ, ಅಯೋಧ್ಯೆಯಲ್ಲಿ ಶಕ್ತಿ ಪ್ರದರ್ಶನ ಮೋದಿ ಅವ್ರದ್ದು. ಸಹಜವಾಗಿ ಅಯೋಧ್ಯೆ ಅಂದ ತಕ್ಷಣ ಒಂದಷ್ಟು ವಿಚಾರಗಳ ಬಗ್ಗೆ ಕುತೂಹಲ ಹೆಚ್ಚಾಗಿರುತ್ತೆ. ಯಾವೆಲ್ಲ ವಿಚಾರ ಇವತ್ತು ಪ್ರಸ್ತಾಪ ಆಗೋ ಸಾಧ್ಯತೆ ಇದೆ, ಏನಾದರೂ ಎಕ್ಸ್ಪೆಕ್ಟೇಷನ್ ಇದೆಯಾ ಮೋದಿ ಕೊಡುವಂತ ಭರವಸೆಗಳ ಮೇಲೆ?
ಅಂಕಿತ, ಅಯೋಧ್ಯೆಯಿಂದ ನೇರ ಸಂಪರ್ಕದಲ್ಲಿ ಟಿವಿ ಫೈವ್ ನ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ಇವತ್ತು ನಡೀತಾ ಇದೆ. ಒಂದು ಕಡೆಯಿಂದ ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಎಲ್ಲೂ ಕೂಡ 5 ವರ್ಷಗಳಲ್ಲಿ ಮಾತಾಡದೇ ಇದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಕಳೆದ ಬಾರಿ ಎಎನ್ಐಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಅಯೋಧ್ಯೆಯ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ಇದೆ, ಇದರ ಬಗ್ಗೆ ನಾವು ಮಾತಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಸುಮ್ಮನಾಗ್ತಾರೆ. ಆದರೆ ಎಲ್ಲಾ ಜನರಲ್ಲೂ ಇದ್ದಂತಹ ಒಂದೇ ಪ್ರಶ್ನೆ ಏನು ಅಂತಂದ್ರೆ, ಇವತ್ತು ಅಯೋಧ್ಯೆಯ ರಾಮ ಮಂದಿರದಿಂದ ಕೇವಲ 15 ಕಿಲೋಮೀಟರ್ ದೂರ ಇರುವಂತಹ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಬಂದು ರ್ಯಾಲಿಯನ್ನು ಮಾಡುತ್ತಿರುವಂತಹ ನರೇಂದ್ರ ಮೋದಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಯಾಕೆ ಹೋಗ್ತಾ ಇಲ್ಲ, ಅಲ್ಲಿಗೆ ಯಾಕೆ ಹೋಗಿ ಭೇಟಿಯನ್ನ ನೀಡ್ತಾ ಇಲ್ಲ ಅನ್ನೋದು ಎಷ್ಟೋ ಜನರ ಪ್ರಶ್ನೆಯಾಗಿದೆ. ಇಲ್ಲಿರುವಂತಹ ಬಹಳಷ್ಟು ಸ್ಥಳೀಯರನ್ನ, ಸಾಧು ಸಂತರನ್ನ ಮಾತಾಡಿಸುವಂತಹ ಪ್ರಯತ್ನ ಟಿವಿ ಫೈವ್ ಮಾಡಿದೆ. ಆಗ್ಲೂ ಕೂಡ ಎಲ್ಲರೂ ಹೇಳಿದ್ದು ಏನು ಅಂದ್ರೆ, ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅಯೋಧ್ಯೆಯ ವಿಚಾರವನ್ನ ಇಟ್ಕೊಂಡು ವೋಟ್ ಕೇಳಿಲ್ಲ, ಆದ್ರೂ ಕೂಡ ಅವರು ಇಲ್ಲಿರುವಂತಹ ಹನುಮಾನ್ ಗಡಿ ಅಂದ್ರೆ ತುಂಬಾ ಫೇಮಸ್ ಹನುಮಾನ್ ಮಂದಿರ ಯಾವ್ದಿದೆ ಅಲ್ಲಿಗೆ ಹೋಗಿದ್ದಾರೆ. ಆದ್ರೆ ಪ್ರಧಾನಮಂತ್ರಿ ದೇಶದ ಎಷ್ಟೆಷ್ಟು ದೇವಸ್ಥಾನಗಳಿಗೆ ಹೋಗಿದ್ದಾರೆ, ಆದ್ರೆ ರಾಮ ಮಂದಿರಕ್ಕೆ ಇವತ್ತಿನ ತನಕ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾರು ಇವರನ್ನ ತಡಿತಾ ಇರೋರು ಯಾರು, ಪೂರ್ಣ ಬಹುಮತದ ಸರ್ಕಾರವನ್ನ ತಡಿತಾ ಇರೋದು ಯಾರು ಅನ್ನೋದು ಎಷ್ಟೋ ಜನರ ಅಭಿಪ್ರಾಯ. ಅಂಕಿತ, ಒಂದಷ್ಟು ಜನ ನನ್ನ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಜಿ, ಆಪ್ಕೋ ಕ್ಯಾ ಲಗ್ತಾ ಹೈ ಆಜ್ ಪ್ರಧಾನಮಂತ್ರಿ ಕಾ ಜೋ ರ್ಯಾಲಿ ಚಲ್ ರಹೇ ಇದರ ತೋ ಫಿರ್ ಬಹುತ್ ಲೋಕ ಬೋಲ್ ರಹೇ ಕಿ ಪ್ರಧಾನಮಂತ್ರಿ ಅಭಿ ತಕ್ 5 ಸಾಲ್ ಮೇ ಏಕ್ ಬಾರ್ ಭಿ ರಾಮ ಮಂದಿರ ದರ್ಶನ ಕರ್ನೆ ನಹೀಂ ಆಯೇ. ದೇಖಿಯೆ ವೋ ತೋ ಉನ್ಕಾ ಪರ್ಸನಲ್ ಹೈ, ಇತನೇ ದೇಶ್ ಕೆ ಲಿಯೆ ಕಾಮ್ ಕರೆಂಗೇ ಕಿ ಯಹಾಂ ಪೇ ಆಕೇ ಕರೆಂಗೇ. ಜೋ ರಹಾಯ್ ರಹಿ ನರೇಂದ್ರ ಮೋದಿ ಕಿ, ತೋ ನರೇಂದ್ರ ಮೋದಿ ಕೋ ಹರಾನೇ ಕೆ ಲಿಯೆ ಅಭಿ ಕೋಯಿ ಯಹಾಂ ಪೇ ತೋ ಅಭಿ ಹಮಾರೆ ಘರ್ ಸೇ ಕೋಯಿ ನಯಾ ಚೇಹರಾ ಹೀ ನಹೀಂ ಹೈ. ಪ್ಲಸ್ ದೂಸರಿ ಚೀಜ್ ಕ್ಯಾ ಹೈ ಕಿ ಸಬ್ಸ್ಟಿಟ್ಯೂಟ್ ಹಮಾರೆ ಪಾಸ್ ಕ್ಯಾ ಹೈ. ಸಬ್ಸ್ಟಿಟ್ಯೂಟ್ ನಹೀಂ ಹೈ. ಸಬ್ಸ್ಟಿಟ್ಯೂಟ್ ಕ್ಯಾ ಹೈ, ರಾಹುಲ್ ಗಾಂಧಿ ಜಿನ್ಹೋ 3 ಬಾರ್ ಜೋ ಹೈ ಅಫಿಡೇವಿಟ್ ದೇ ಕೇ ಮಾಫಿ ಮಾಂಗತೇ ಹೈ ಅಪ್ನೇ ಉಸ್ಕೇ ಲಿಯೆ, ಜೋ ಬೋಲ್ತೇ ಹೈ ಉನ್ಕೋ ಶರಮ್ ನಹೀಂ ಆತಿ ಉನ್ಹೇ ಬೋಲ್ನಾ ಕ್ಯಾ ಹೈ. ಜೋ ಜಿಸ್ ಆದ್ಮಿ ಕೆ ಹಮಾರೆ ಪಾಸ್ ಅಪೋಜಿಷನ್ ಹೀ ನಹೀಂ ಹೈ, ನರೇಂದ್ರ ಮೋದಿ ಸೇ ಬಿಗ್ಗೆಸ್ಟ್ ಕೋಯಿ ಪರ್ಸನ್ ಹೀ ನಹೀಂ ಹೈ. ಸೋ ದಟ್ಸ್ ವೈ ಯಹಾಂ ಪೇ ಉಮೀದ್ವಾರ್ ಕೋ ಕೋಯಿ ನಹೀಂ ದೇಖ್ ರಹಾ ಹೈ. ಅಚ್ಛಾ, ಉಮೀದ್ವಾರ್ ಕೋ ಕೋಯಿ ನಹೀಂ ದೇಖ್ ರಹೇ, ಸಿರ್ಫ್ ನರೇಂದ್ರ ಮೋದಿ ಕೋ ದೇಖ್ ಕರ್ ವೋಟ್ ದೇ ರಹೇ, ಬರೀ ನರೇಂದ್ರ ಮೋದಿನ ನೋಡ್ಕೊಂಡು ವೋಟ್ ಕೊಡ್ತಿರುವಂತದ್ದು ಅಂತ ಜನ ಹೇಳ್ತಾ ಇರೋದು. ಪರ್ ಆಪ್ಕೋ ಲಗ್ತಾ ಹೈ ಕಿ ಇತ್ನಿ ಬಾರ್ ಹುವಾ ಹೈ ಕಿ ರಾಮ ಮಂದಿರ್ ಯಾ ಬಾಬ್ರಿ ಮಸೀದಿ ದೋನೋ ಮೇ ಸೇ ಕುಚ್ ತೋ ಮುದ್ದಾ ತೋ ಖತಮ್ ಹೋನಾ ಹೀ ಚಾಹಿಯೇ ಥಾ. ಜಿ, ಖತಮ್ ಹೋನಾ ಚಾಹಿಯೇ ಥಾ, ಲೇಕಿನ್ ಜಬ್ ಯೇ ರಾಮ ಮಂದಿರ್ ಯಾ ಬಾಬ್ರಿ ಮಸ್ಜಿದ್ ಕಾ ಮುದ್ದಾ ಜೋ ಕೋರ್ಟ್ ಮೇ ಚಲ್ ರಹಾ ಹೈ, ತೋ ನರೇಂದ್ರ ಮೋದಿ ಭೀ ದೇಖ್ ರಹೇ ಹೈ ಕಿ ಮೇರೇ ಉಪರ್ ಕೋಯಿ ದಾಗ್ ನಾ ಆವೇ, ಕೋರ್ಟ್ ಸೇ ನಿರ್ಣಯ ಹೋ ಜಾಯೇ. ಪರ್ ಆಪ್ಕೋ ಯೇ ಲಗ್ ರಹೇ ಕಿ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಮಂದಿರ್ ತೋ ಜಾನಾ ಥಾ ಇಸ್ ಬಾರ್ ಜಬ್ ಇಧರ್ ತಕ್ ಆಯೇ ಹೈ. ದೇಖಿಯೇ ಐಸಾ ಹೈ, ಮಂದಿರ್ ಜಾನೇ ಕಾ ಮತಲಬ್ ಯೇ ನಹೀಂ ಹೈ, ಅಬ್ ಉನ್ಕೋ ಆಜ್ ತೀನ್ ಚಾರ್ ಚಾರ್ ರೈಲಿಯಾಂ ಕರ್ನಿ ಹೈ. ಮಂದಿರ್ ಜಾನೇ ಕಾ ಮತಲಬ್ ಕಮ್ ಸೇ ಕಮ್ 4 ಘಂಟೆ ಟೈಮ್ ಲಗ್ ಜಾಯೇಂಗೇ ವಹಾಂ, ತೋ ರೈಲಿಯಾಂ ಕಹಾಂ ಸೇ ಪೂರಿ ಹೋಗಿ, ಇಸ್ಲಿಯೇ ಉನ್ಹೋನೇ ಮಂದಿರ್ ನಹೀಂ ಗಯೇ. ಲೇಕಿನ್ ಅಯೋಧ್ಯಾ ಆಯೇ ಯಹೀ ಬಹುತ್ ಬಡಿ ಸೌಭಾಗ್ಯ. ಅಚ್ಛಾ, ಅಯೋಧ್ಯಾ ಆಯೇ ಹೈ ತೋ ಫಿರ್ ಯಹೀ ಬಡಿ ಬಾತ್ ಹೈ. ತೋ ಫಿರ್ ಮತ್ತೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ನೋಡಿದ್ರಲ್ಲ ಅಂಕಿತ, ಜನ ಇಲ್ಲಿ ಹೇಳ್ತಾ ಇರೋದು ಒಂದಷ್ಟು ಮಿಕ್ಸ್ಡ್ ಒಪಿನಿಯನ್ಸ್ ಇದೆ. ದೇಶಕ್ಕೋಸ್ಕರ ಕೆಲಸ ಮಾಡ್ತಿರುವಂತಹ ನರೇಂದ್ರ ಮೋದಿ ಒಂದು ಕಡೆಯಿಂದ, ಮತ್ತೊಂದು ಕಡೆಯಿಂದ ನರೇಂದ್ರ ಮೋದಿ ಇಲ್ಲಿ ರಾಮ ಮಂದಿರಕ್ಕೆ ಬರಬೇಕಿತ್ತು, ರಾಮ ಮಂದಿರದಲ್ಲಿ ಅಟ್ಲೀಸ್ಟ್ ದರ್ಶನವನ್ನ ಮಾಡಬೇಕಿತ್ತು. 4 ಗಂಟೆ ಆಗತ್ತೆ ನರೇಂದ್ರ ಮೋದಿಗೆ ದರ್ಶನವನ್ನ ಮಾಡೋದಕ್ಕೆ. ಆ 4 ಗಂಟೆ ಸಮಯವನ್ನ ರಾಮನಿಗೋಸ್ಕರ ನರೇಂದ್ರ ಮೋದಿ ನೋಡೋದಕ್ಕೆ ಸಾಧ್ಯವಾಗ್ಲಿಲ್ವಾ ಅನ್ನೋದು ಎಷ್ಟೋ ಜನರ ಪ್ರಶ್ನೆ. ಬಟ್ ಸುಪ್ರೀಂ ಕೋರ್ಟ್ ನಲ್ಲಿ ಇರುವಂತಹ ಈ ಒಂದು ವಿಚಾರದ ಬಗ್ಗೆ ಪ್ರಧಾನಿ ಎಲ್ಲೂ ಪ್ರಸ್ತಾಪ ಮಾಡ್ತಾ ಇಲ್ಲ. ಬಟ್ ಒಂದು ಏನು ಅಂತಂದ್ರೆ, ಫೈಜಾಬಾದ್ ನಿಂದ ರಾಮ ಮಂದಿರದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವಂತಹ ನರೇಂದ್ರ ಮೋದಿ ಇವತ್ತು ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಇವತ್ತಾದ್ರೂ ರಾಮನ ಬಗ್ಗೆ ಏನಾದ್ರೂ ಮಾತಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈಗಾಗಲೇ ನರೇಂದ್ರ ಮೋದಿ ತಮ್ಮ ಭಾಷಣವನ್ನ ಶುರು ಮಾಡಿದ್ದಾರೆ, ಏನ್ ಮಾತಾಡ್ತಾರೆ ನೋಡೋಣ. ಅಂಕಿತ, ಧನ್ಯವಾದ ಸ್ವಾತಿ, ತಮ್ಮೆಲ್ಲ ಮಾಹಿತಿ ಹಾಗೂ